ಹಾಯ್ ಎಲ್ಲರಿಗೂ, ಲಾಗ್ ವಿತ್ ವಿಜಯ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನು ಇವತ್ತು ಒಂದು ಅಡುಗೆ ರೆಸಿಪಿ ತೋರಿಸ್ತಾ ಇದ್ದೀನಿ. ಸೊ ಅದಕ್ಕಿಂತ ಮೊದಲು, ಇವತ್ತು ಗುರುವಾರ, ಸೊ ಇವತ್ತು ನಾನು ನಿಮಗೆ ಎಲ್ರಿಗೂ, ಯಾರು ಟೀಚರ್ ಕೆಲಸ ಮಾಡ್ತೀರಾ, ಯಾರು ಶಿಕ್ಷಕರ ಇದ್ದೀರಾ, ಸೊ ಅವ್ರಿಗೆ ವಿಶ್ ಮಾಡ್ತಾ ಇದ್ದೀನಿ. ಸೊ ಸೆಪ್ಟೆಂಬರ್ 5 ಎಲ್ರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಸೊ ಇವಾಗ ರೆಸಿಪಿ ತೋರಿಸ್ತೀನಿ. ಸೊ ಅದಕ್ಕಿಂತ ಮೊದಲು, ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ ಕ್ಲಿಕ್ ಮಾಡಿ, ಅದರಲ್ಲಿ ಆಲ್ ಅಂತ ಕ್ಲಿಕ್ ಮಾಡಿ. ಸೊ ಹಂಗೆ ಅದನ್ನು ಆಲ್ ಅಂತ ಕ್ಲಿಕ್ ಮಾಡಿದರೆ ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ಬರುತ್ತೆ. ಹಾಗೆ ಶೇರ್ ಮಾಡಿ ಪ್ಲೀಸ್ ಎಲ್ರಿಗೂ, ನಿಮ್ಮ ರಿಲೇಟಿವ್ಸ್ಗೆ, ಫ್ರೆಂಡ್ಸ್ಗೆ, ಎಲ್ಲರ ಜೊತೆನೂ ನನ್ನ ವೀಡಿಯೋಸ್ನ ಶೇರ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ, ಇವಾಗ ರೆಸಿಪಿನ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ರೆಸಿಪಿ ತೋರಿಸ್ತೀನಿ. ಇದು ಆ್ಯಕ್ಚುಲಿ ಎಲ್ರಿಗೂ ಗೊತ್ತಿರೋದೆ, ಹೆಸರುಬೇಳೆ ಕಿಚಡಿ ಅಂತ ಮಾಡ್ತೀವಲ್ವಾ, ಸೊ ಕಿಚಡಿ ಹೆಸರುಬೇಳೆ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಅಕ್ಕಿ ಇಟ್ಕೊಂಡಿದ್ದೀನಿ. ಬಟ್ ಏನಂದರೆ, ಕಿಚಡಿನ ಪ್ಲೇನ್ ಮಾಡ್ತೀವಲ್ವ ನಾವು, ಮೆಣಸು ಅದೆಲ್ಲ ಹಾಕಿಬಿಟ್ಟು. ಸೊ ನಾನಿವತ್ತು ಸ್ವಲ್ಪ ಚೇಂಜ್ ಮಾಡ್ತಾ ಇದ್ದೀನಿ. ಅಂದರೆ ಮನೇಲಿ ಯಾವಾಗಲೂ ಮಾಡಿರ್ತೀನಿ ನಾನು ಕೂಡ ಈ ರೆಸಿಪಿನ. ಏನಂದರೆ, ಈರುಳ್ಳಿ ನೋಡಿ, ಒಂದು ಕ್ಯಾಪ್ಸಿಕಮ್ ಇತ್ತು, ಎಲ್ಲ ತರಕಾರಿ ಹಾಕಿಬಿಟ್ಟು ಮಾಡ್ತಾ ಇದ್ದೀನಿ. ಸೊ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ, ನಮಗೂ ಕೂಡ ಇಷ್ಟ ಆಗುತ್ತಲ್ವ. ನೋಡಿ, ಕ್ಯಾರೆಟು, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಇದು ಕ್ಯಾಪ್ಸಿಕಮ್ಮು, ಮತ್ತು ಈರುಳ್ಳಿ, ಇವೆಲ್ಲ ಹಾಕಿಬಿಟ್ಟು ಮಾಡ್ತಾ ಇದ್ದೀನಿ. ಏನು ಮಸಾಲ ಏನೂ ಇಲ್ಲ, ಸೊ ಇದಷ್ಟೇ ಹಾಕ್ತಾ ಇರೋದು. ಬನ್ನಿ, ಇವಾಗ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಇರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನೋಡಿ, ಹೆಸರುಬೇಳೆ ಮತ್ತು ಅಕ್ಕಿ ಇಟ್ಟಿದ್ದೀನಲ್ಲ, ಇವೆರಡಕ್ಕೂ ಕೂಡ ಇವಾಗ ನೀರು ಹಾಕ್ಬಿಡೋಣ. ಅಂದರೆ ಒಗ್ಗರಣೆ ಎಲ್ಲ ಹಾಕಿ ಸ್ವಲ್ಪ ಈರುಳ್ಳಿ ಅದೆಲ್ಲ ಬೇಸ್ಟಲ್ಲಿ ಇದು ಸ್ವಲ್ಪ ನೀರಲ್ಲಿ ನೆನೆಯುತ್ತೆ. ಸೊ ಅದಕ್ಕೆ ನೋಡಿ, ಇವಾಗ ಅಕ್ಕಿಗೆ ನೀರು ಹಾಕಿದ್ದಾಯಿತು, ಇವಾಗ ಹೆಸರುಬೇಳೆಗೂ ಹಾಕಿದ್ದೀನಿ. ಸೊ ಬನ್ನಿ, ಇವಾಗ ಸ್ಟಾರ್ಟ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ, ಆಲ್ರೆಡಿ ಬಿಸಿ ಆಗಿದೆ ಎಣ್ಣೆ. ಇವಾಗ ಸಾಸಿವೆ ಹಾಕ್ತೀನಿ. ಮತ್ತೆ ಜೀರಿಗೆ, ಎರಡು ಚಪ್ಪಟ ಅಂದ್ಲಿ, ಪಕ್ಕದಲ್ಲಿ ನನ್ನ ಮಗ ಇದ್ದಾನೆ ಇವತ್ತು, ಅವನಿಗೆ ರಜೆ. ನೋಡಿ, ಹಿಂಗೆ ಕೂತಿದ್ದಾನು. ನೋಡಿ, ಸಾಸಿವೆ ಜೀರಿಗೆ ಡಬ್ಬ ತಗೊಂಡಿದ್ದೀನಿ ಆಟ ಆಡೋಕ್ಕೆ. ಏ ಸಾಸಿವೆ ಈಗ ನೋಡಿಲಿ, ನೋಡಿ ಎಲ್ಲ ಚಟ್ಪಟ ಅಂತ ಇದೆ. ಸಾಸಿವೆ ಜೀರಿಗೆ ನೋಡಿ, ಸಾಸಿವೆ. ಸೊ ಇವಾಗ ಇದಕ್ಕೆ ಹಿಂಗೆ ಹಾಕೋಣ. ಸೊ ಹಿಂಗೆ ಹಾಕಿದ್ದಾಯ್ತು, ಇವಾಗ ಈರುಳ್ಳಿ ಹಾಕ್ತೀನಿ. ನೋಡಿ, ಇದನ್ನ ಇವಾಗ ಫ್ರೈ ಆಗ್ತೀನಿ. ಇನ್ನ ಫ್ರೈ ಆಗ್ತೀನಿ. ಕರ್ಬೇವು ಕೂಡ ಹಾಕ್ತೀನಿ. ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗಲಿ ಎಣ್ಣೆಯಲ್ಲಿ. ಇದು ಸ್ವಲ್ಪ ಫ್ರೈ ಆಗಲಿ. ನೋಡಿ, ಅರಿಶಿನ ಕೂಡ ಆ್ಯಡ್ ಮಾಡ್ತೀನಿ. ಚೆನ್ನಾಗಿರುತ್ತೆ ಇದು ಕೂಡ, ಈ ಥರನೂ ಮಾಡಿದಾಗ ಕಿಚಡಿ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಡಿಫ್ರೆಂಟ್ ಅನಿಸುತ್ತಲ್ವಾ, ಸೊ ಚೆನ್ನಾಗಿರುತ್ತೆ. ನಾನು ಈ ಲೋಟಲ್ಲೇ ಎರಡು ಇದು ತೊಗೊಂಡಿದ್ದೀನಿ ಅಕ್ಕಿ. ಸೊ ಒಂದು ಇದನ್ನ ಹಾಕಿದ್ದೀನಿ, ಬೇಳೆ ಹಾಕಿದ್ದೀನಿ. ನಿಮ್ಮ ಕ್ವಾಂಟಿಟಿ ಜಾಸ್ತಿ ಬೇಕಂದರೆ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ, ಇವಾಗ ಕೈ ಆಡ್ತೀನಿ. ಇವಾಗ ಕ್ಯಾಪ್ಸಿಕಮ್ಮು ಕೂಡ ಆ್ಯಡ್ ಮಾಡ್ತೀನಿ ನಾನು. ಅದು ಕ್ಯಾಪ್ಸಿಕಮ್ಮು ಒಂದೇ ಚಿಕ್ಕದಿತ್ತು, ಸೊ ಅಷ್ಟೇ ಹಾಕ್ತೀನಿ. ಚೆನ್ನಾಗಿರುತ್ತೆ ತರಕಾರಿ ಎಲ್ಲ ಹಾಕಿ ಮಾಡೋದ್ರಿಂದ. ನೋಡಿ, ಅದು ಕೂಡ ಒಂದು ನಿಮಿಷ ಅಥವಾ 2 ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕಲ್ಲ, ಫ್ರೈ ಆಗ್ತಾ ಆಗಲಿ ಅದು ಕೂಡ.
ನೋಡಿ ಇವಾಗ ಕ್ಯಾರೆಟ್ ಆ್ಯಡ್ ಮಾಡ್ತೀನಿ. ನನ್ನ ಮಕ್ಕಳಿಗೆ ಕ್ಯಾರೆಟ್ ಇಷ್ಟ ಆಗುತ್ತೆ, ಸೊ ಅದಕ್ಕೆ ನಾನು ಹಾಕಿದ್ದೀನಿ. ಸೊ ಚೆನ್ನಾಗಿರುತ್ತೆ. ಇದು ಒಂದು ನಿಮಿಷ ಇದಾಗಲಿ. ಪಕ್ಕದಲ್ಲಿ ನೀರು ಇಟ್ಕೊಂಡಿದ್ದೀನಿ ನಾನು ಅವಾಗಲೇ. ನೋಡಿ ಇವಾಗ ಟೊಮೆಟೊ ಹಾಕ್ತೀನಿ. ನೋಡಿ ಇದು ಕೂಡ ಚೆನ್ನಾಗಿ ಫ್ರೈ ಆಗಿ. ಅವಾಗಲೂ ಅದು ಬೇಜಾರಾದಾಗ ಅಥವಾ ಜ್ವರ ಬಂದು ಹೋದಾಗ ಸೊ ಈ ಥರ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಟೇಸ್ಟ್. ನೋಡಿ ಇದು ಸ್ವಲ್ಪ ಫ್ರೈ ಆಗ್ತಿರಲಿ, ಫ್ರೈ ಆಗ್ತಿರಲಿ. ನಾನು ಅಷ್ಟರಲ್ಲೇ ಇದನ್ನ ಒಂಥರ ಹೆಸರುಬೇಳೆ ನೆನೆ ಇಟ್ಟಿದ್ನಲ್ವ, ಸೊ ಅದನ್ನು ಕ್ಲೀನ್ ಮಾಡ್ಕೊಂಡು ಬಂದ್ಬಿಡೋಣ. ಟೈಮು ಸೇವ್ ಆಗುತ್ತೆ. ಇದು ಸ್ವಲ್ಪ ಉರಿ ಸಿಮ್ಮಲ್ಲೇ ಇರಬೇಕು, ಅಂದರೆ ತರಕಾರಿ ಚೆನ್ನಾಗಿ ಎಣ್ಣೆ ಬಾಯ್ಲ್ ಆಗುತ್ತೆ. ಸೊ ನೋಡಿ ಹಿಂಗೆ ಮುಚ್ಚಿಬಿಟ್ರೆ ಸ್ವಲ್ಪ ಬೇಗ ಆಗುತ್ತೆ. ಸೊ ಅದಕ್ಕೆ ಇವಾಗ ಹೆಸರುಬೇಳೆನ ಕ್ಲೀನ್ ಮಾಡ್ಕೊಂಡು ತೆಗೆದ್ಬಿಡೋಣ. ಸ್ವಲ್ಪ ಕುಕ್ ಆಗಿದೆ ಎಣ್ಣೆಗೆ, ಎಲ್ಲ ತರಕಾರಿ ಕೂಡ. ಇವಾಗ ಹೆಸರುಬೇಳೆನ ತೊಳ್ಕೊಂಡು ಬಂದಿದ್ದೀವಿ. ಎರಡು ಮೂರು ಸಾರಿ ನೀರಲ್ಲಿ ಚೆನ್ನಾಗಿ ತೊಳಿಬೇಕಾಗುತ್ತೆ. ನಿಮಿಷ ಹಾಕಿ ತೋರಿಸ್ತೀನಿ. ನೋಡಿ ಬೇಳೆ ಹಾಕಿದ್ದೀನಿ. ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದರಲ್ಲಿ ಕೂಡ ತರಕಾರಿ ಎಣ್ಣೆಯಲ್ಲಿ ಎಲ್ಲ ಚೆನ್ನಾಗಿ ಒಂದೆರಡು ನಿಮಿಷ ಇದನ್ನು ಚೆನ್ನಾಗಿ ಈ ಥರ ಫ್ರೈ ಮಾಡಿ ಆಮೇಲೆ ಅಕ್ಕಿ ಆ್ಯಡ್ ಮಾಡೋಣ. ನೋಡಿ ಚೆನ್ನಾಗಿ ಎಲ್ಲ ಮಿಕ್ಸ್ ಕೂಡ ಆಗಿದೆ, ಹೊಂದ್ಕೊಂಡಿದೆಲ್ಲ. ಇವಾಗ ಅಕ್ಕಿನೂ ಆ್ಯಡ್ ಮಾಡ್ತೀನಿ ನಾನು. ನೋಡಿ ಅಕ್ಕಿನೂ ಹಾಕಿದ್ದೀನಿ. ಇವಾಗ ಇದನ್ನು ಕೂಡ ಚೆನ್ನಾಗಿ ಕೈಯಾಡಿಸೋಣ, ಚೆನ್ನಾಗಿ ಹೊಂದ್ಕೊಳ್ಳಿ. ಥರ ಇದನ್ನು ಕೂಡ ಒಂದೆರಡು ನಿಮಿಷ ಫ್ರೈ ಮಾಡೋಣ ನೀಟಾಗಿ ಚೆನ್ನಾಗಿ. ಅಕ್ಕಿನೂ ಕೂಡ ಇದಾಗಬೇಕಲ್ಲ, ಹೊಂದ್ಕೊಳ್ಳಿ. ಆಮೇಲೆ ನೀರು ಆ್ಯಡ್ ಮಾಡ್ತೀನಿ ನಾನು. ಈ ವೆದರ್ಗೆ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಈ ಥರ ಮಾಡ್ಕೊಂಡು ತಿಂದರೆ. ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಎಲ್ರಿಗೂ ಈ ವೆದರ್ಗೆ ಕೋಲ್ಡ್ ಇದಾಗಿದೆ ಅಲ್ಲ, ಸೊ ಹಾಗಾಗಿ ಮುಂದೆ ಚೆನ್ನಾಗಿರುತ್ತೆ. ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಇವಾಗ ಇದು ಫ್ರೈ ಆಗಿದೆ, ಇದಕ್ಕೂ ಕೂಡ ನೀರು ಆ್ಯಡ್ ಮಾಡೋಣ. ನೋಡಿ ನೀರಿಗೆ ಸ್ವಲ್ಪ ನೀರು ಹಾಕ್ತೀನಿ. ನಾನು ಅತ್ತೆ ಮಾಡಿಟ್ಕೊಂಡಿದ್ದೀನಿ, ಒಂದು ಅಕ್ಕಿಗೆ ಎರಡು ಲೋಟ ನೀರು, ಸೊ ಹಾಗೆ ಮೂರು ಲೋಟ. ಹೆಸರುಬೇಳೆದೊಂದು ಲೆಕ್ಕ ಅಲ್ವಾ, ಸೊ ಹಾಗೆ ನೋಡಿ. ಆಮೇಲೆ ಕಿಚಡಿ ಅಂದರೆ ಸ್ವಲ್ಪ ಮೆತ್ತಗೆ ಇರಬೇಕಲ್ವ. ಪಲಾವು ಅದಾದರೆ ಸ್ವಲ್ಪ ಉದುರುದ್ರಾಗಿ ಆದರೆ ಚೆನ್ನಾಗಿರುತ್ತೆ. ಕಿಚಡಿ ಅಂದಾಗ ಸ್ವಲ್ಪ ಮೆತ್ತಗಾದರೆ ಟೇಸ್ಟ್ ಬರುತ್ತೆ. ಹಂಗಾಗಿ ಸ್ವಲ್ಪ ನೀರು ಕೂಡ ಜಾಸ್ತಿನೇ ಬೇಕಾಗುತ್ತೆ ಇದಕ್ಕೆ. ನೋಡಿ ಚೆನ್ನಾಗಿ ಹೊಂದ್ಕೊಂಡಿದ್ದೆ. ಇವಾಗ ಇದಕ್ಕೆ ಉಪ್ಪು ಹಾಕ್ತೀನಿ. ನೋಡಿ ಸ್ವಲ್ಪ ಉಪ್ಪು ಹಾಕ್ತೀನಿ, ಸ್ವಲ್ಪ ಮಸಾಲೆ ಪುಡಿ ಹಾಕ್ತೀನಿ. ಅಂದರೆ ಬೇರೆ ಮಸಾಲೆ ಏನಿಲ್ಲ, ನಾವು ಮಾಮೂಲಿ ಸಾರಿಗೆ ಹಾಕ್ತೀವಲ್ವ, ಸೊ ಅದೇ ಮಸಾಲೆ ಪುಡಿ, ಸ್ವಲ್ಪ ಸ್ಪೈಸಿಯಾಗಿ ಬರಲಿ ಅಂತ ಅಷ್ಟೇ. ನೋಡಿ ಮಸಾಲೆ ಪುಡಿ ಹಾಕ್ತಾ ಇದ್ದೀನಿ ಸ್ವಲ್ಪ. ಅದು ಮಾಮೂಲಿ ಹುಗ್ಗಿ ಮಾಡ್ತೀವಲ್ವ, ಮೆಣಸು ಕೊಬ್ಬರಿ ಅದೆಲ್ಲ ಹಾಕಿ ಮಾಡ್ತೀವಿ, ಒಣ ಕೊಬ್ಬರಿ, ಅದನ್ನು ಇನ್ನೊಂದಿನ ಶೇರ್ ಮಾಡ್ತೀನಿ. ಸೊ ಅದಕ್ಕೆ ಬೇರೆ ಥರ ಮಾಡಿರ್ತೀವಲ್ವ ಮಸಾಲೆ, ಸೊ ಇದಕ್ಕೆ ಏನೂ ಇಲ್ಲ, ಮಾಮೂಲಿ ಮನೆಯಲ್ಲಿರೋ ಸಾಂಬಾರು ಮಸಾಲೆನೇ ಹಾಕಿದ್ದೀನಿ. ಸ್ವಲ್ಪ ಖಾರದ ಪುಡಿ, ಜಾಸ್ತಿ ಬೇಡ ಅಲ್ಲ, ನಿಮ್ಗೆ ಖಾರ ಜಾಸ್ತಿ ಬೇಕಂದರೆ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನಮ್ಮನೆ ಸ್ಪೈಸಿ ಆದರೆ ತಿನ್ನಲ್ಲ, ಸ್ವಲ್ಪ ಲೈಟ್ ಆಗಿರಲಿ ಅಂತಷ್ಟೇ ಆ್ಯಡ್ ಮಾಡಿದ್ದೀನಿ ನಾನು. ನೋಡಿ ಇಷ್ಟೇ ಉಪ್ಪು ಮತ್ತು ಸ್ವಲ್ಪ ಮಸಾಲೆ ಪುಡಿ ಮತ್ತು ಖಾರದ ಪುಡಿ ಹಾಕಿದ್ದೀನಿ, ಎಲ್ಲ ತರಕಾರಿಗಳು. ಸೊ ಇದನ್ನು ಇವಾಗ ಕ್ಲೋಸ್ ಮಾಡಿಬಿಡೋಣ, ಚೆನ್ನಾಗಿ ಕೈಯಾಡಿಸೋಣ ಇನ್ನೊಂದ್ಸರಿ. ನೋಡಿ ಇವಾಗ ಇದನ್ನ ಕ್ಲೋಸ್ ಮಾಡ್ತೀನಿ. ನೋಡಿ
ಸ್ವಲ್ಪ ಸಕ್ಕರೆನೂ ಆ್ಯಡ್ ಮಾಡ್ತೀನಿ, ಮರ್ತಿದ್ದೆ. ಸ್ವಲ್ಪ ಟೊಮೆಟೋದು ಹಾಕಿರೋದ್ರಿಂದ ಅಷ್ಟೇ. ನೋಡಿ ಇವಾಗ ಕ್ಲೋಸ್ ಮಾಡ್ತೀನಿ. ಇದು ಸಿಟಿಯಾಗಲಿ, ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ನಿಮಗೆ. ನೋಡಿ ಫ್ರೆಂಡ್ಸ್, ಕುಕ್ಕರ್ ಆಗಿದೆ. ಸೊ ಇವಾಗ ನೋಡಿ ಈ ಥರ ಆಗಿದೆ. ಸೊ ಇವಾಗ ಇದನ್ನು ನೀಟಾಗಿ ಕೈಯಾಡಿಸ್ಬಿಟ್ಟು ನಿಮಗೆ ತೋರಿಸ್ತೀನಿ. ನೋಡಿ ಮಿಕ್ಸ್ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಬೇಳೆ ಕೂಡ ಕಾಣ್ತಾ ಇಲ್ಲ, ಎಲ್ಲಿದೆ ಅಂತ ಹುಡುಕ್ಬೇಕು ನಾವು. ಅಷ್ಟು ಚೆನ್ನಾಗಿ ಬೇಳೆ ಕೂಡ ಹೊಂದ್ಕೊ ಇದಾಗಿದೆ, ನೀಟಾಗಿ ಬೆಂದಿದೆ. ಸೊ ಇದನ್ನು ನಾನಿವಾಗ ಸರ್ವ್ ಮಾಡಿಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಬಿಸಿ ಬಿಸಿಯಾಗಿ ಹೆಸರುಬೇಳೆ ಮತ್ತು ಅಕ್ಕಿದು ಹುಗ್ಗಿ ರೆಡಿ ಆಗಿದೆ. ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈ ಮೊದಲೇ ಹೇಳ್ದಂಗೆ ಈ ಮಳೆಗಾಲದಲ್ಲಿ ಇದರಲ್ಲಿ ನನಗೂ ಕೂಡ ಕೆಮ್ಮಾಗಿದೆ, ಸಾರಿ. ಸೊ ತುಂಬ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿ ಈ ಥರ ಮಾಡ್ಕೊಂಡು ತಿನ್ನೋಕ್ಕೆ. ಆಮೇಲೆ ಅದೇ ಹೇಳ್ದಲ್ವಾ, ಕೋಲ್ಡ್ ಆದಾಗ ಸೊ ಏನಾದ್ರು ಸ್ಪೈಸಿಯಾಗಿ ತಿನ್ನಬೇಕು ಮಾಡಬೇಕು ಅಂದಾಗ ಈ ಥರ ಮಾಡ್ಕೊಳ್ತೀನಿ. ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ, ನಮಗೂ ಕೂಡ ಈಸಿ ಅಲ್ವಾ, ಮಾಡೋಕ್ಕೂ ಅಷ್ಟೊಂದು ಟೈಮ್ ತೊಗೊಳಲ್ಲ. ಸೊ ಬೇಗ ಬೇಗ ಮಾಡ್ಬೋದು, ರಾತ್ರಿ ಅದೆಲ್ಲ ಈ ಥರ ಮಾಡ್ಕೊಂಡು ತಿನ್ನೋಕ್ಕೂ ಈಸಿಯಾಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೂ ಕೂಡ ಹೇಳಿ. ಸೊ ಯಾರಾದರೂ ಮಾಡ್ತಾಯಿದ್ರೆ ಸೊ ಅದನ್ನು ಕೂಡ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಸೊ ನಾನು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಯಾರಾದರೂ ಹೊಸದು ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಅದರಲ್ಲಿ ಆಲ್ ಅಂತ ಕ್ಲಿಕ್ ಮಾಡಿ. ಓಕೆ ಫ್ರೆಂಡ್ಸ್, ಹಂಗೆ ಲೈಕ್ ಮಾಡಿ, ಇನ್ನೂ ಹೆಚ್ಚು ಹೆಚ್ಚು ಜನಕ್ಕೆ ನನ್ನ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಇಷ್ಟ ಆಗ್ಬೋದು, ಅವರು ಕೂಡ ನೋಡ್ಬೋದಲ್ವಾ. ಸೊ ಪ್ಲೀಸ್ ಮರಿಬೇಡಿ, ನೋಡಿ ನೋಡಿರ್ತೀರಲ್ವಾ. ಸೊ ಪ್ಲೀಸ್ ಒಂದು ಲೈಕ್ ಮಾಡಿ, ಲೈಕ್ ಮಾಡೋದು ಮರಿಬೇಡಿ. ಎಲ್ರಿಗೂ ಕೂಡ ಪ್ಲೀಸ್ ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ಪ್ಲೀಸ್ ಲೈಕ್ ಮಾಡಿ, ಇನ್ನೂ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿ, ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ ಫ್ರೆಂಡ್ಸ್. ಓಕೆ ಬಾಯ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ.